ನಮಸ್ಕಾರ ನಾನು ಜ್ಯೋತಿ ಇವತ್ತಿನ ಈ ವಿಡಿಯೋದಲ್ಲಿ ತಾಯಿಯಾಗಲು ತಯಾರಿ ಇರುವಂತಹ ಹೆಣ್ಣಿಗೆ ಉಪಯುಕ್ತ ಆಗುವ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವ ವಿಷಯ ಏನಂದರೆ ಗರ್ಭಿಣಿ ಆದಾಗ ಪೀರಿಯಡ್ ಮಿಸ್ ಆಗುತ್ತೆ ಅಂತ ಗರ್ಭಿಣಿ ಆದಮೇಲೆ ಡೆಲಿವರಿ ಆಗಿ ಕನಿಷ್ಠ ಮೂರು ತಿಂಗಳ ನಂತರ ಮತ್ತೆ ಪೀರಿಯಡ್ ಹೆಂಗಸರಿಗೆ ಕಂಟಿನ್ಯೂ ಆಗುತ್ತೆ ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಇವಾಗ ತಾಯಿ ಆಗಬೇಕು ಅನ್ನೋ ಆಸೆ ಇರುವ ಹೆಣ್ಣಿಗೆ ಪೀರಿಯಡ್ ಮಿಸ್ ಆದಾಗ ನಾನು ತಾಯಿ ಆಗಿದ್ದೀನ ಅಂತ ತಿಳಿದುಕೊಳ್ಳುವ ಕುತೂಹಲ ತುಂಬ ಇರುತ್ತೆ ಪೀರಿಯಡ್ ಮಿಸ್ ಆಗಿ ಹದಿನೈದು ದಿನ ಯೂರಿನ್ ಟೆಸ್ಟ್ಗೆ ಕಾಯೋ ಪೇಶನ್ಸ್ ಕೂಡ ಇಲ್ಲದೆ ನಾನು ತಾಯಿ ಆಗಿದ್ದೇನಾ ಅಂತ ಮನಸ್ಸಲ್ಲೇ ಪ್ರಶ್ನೆ ಹಾಕುತ್ತಾ ಇರ್ತಾರೆ ಇದು ಸಹಜ ಬಿಡಿ ಯಾಕಂದರೆ ತಾಯ್ತನ ಅನ್ನೋದು ಒಂದು ಖುಷಿಯ ಸಂಭ್ರಮ ಸೊ ಅಂಥವರಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಾಯಿಯಾದಾಗ ಹೆಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಸುಮಾರು ಹತ್ತರಿಂದ ಹದಿನಾಲ್ಕು ಲಕ್ಷಣಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ ಬಟ್ ಈ ಎಲ್ಲ ಲಕ್ಷಣಗಳು ಒಂದೇ ಹೆಣ್ಣಿನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಏನಿಲ್ಲ ಕೆಲವು ಲಕ್ಷಣ ಒಬ್ರಿಗೆ ಕಾಣಿಸ್ಕೊಂಡ್ರೆ ಇನ್ನೂ ಕೆಲವು ಲಕ್ಷಣ ಇನ್ನೊಬ್ರಿಗೆ ಕಾಣಿಸ್ಕೊಳ್ಬಹುದು ಅದೇ ರೀತಿ ಈ ಲಕ್ಷಣಗಳಿಂದ ಏಯ್ಟಿ ಪರ್ಸೆಂಟ್ ನೀವು ತಾಯಿ ಅಂತ ಕನ್ಫರ್ಮ್ ಮಾಡ್ಕೊಳ್ಬೋದು ಅಷ್ಟೇ ಇನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಕನ್ಫರ್ಮ್ ಆಗಲು ಯೂರಿನ್ ಟೆಸ್ಟ್ ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆದಮೇಲೆ ಓಕೆನಾ ಸೊ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಮತ್ತು ಯೂಸ್ಫುಲ್ ಅನಿಸಿದ್ರೆ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮೊದಲನೇದಾಗಿ ಕಾಣಿಸ್ಕೊಳ್ಳುವ ಲಕ್ಷಣ ಹೊಟ್ಟೆ ನೋವು ಕೆಲವೊಬ್ಬರಿಗೆ ಪೀರಿಯಡ್ ಆದಾಗ ಹೊಟ್ಟೆ ನೋವು ಬರುವುದಿಲ್ಲ ಆದರೆ ಪೀರಿಯಡ್ ಸಮಯದಲ್ಲಿ ಡ್ರಾಪ್ ಡ್ರಾಪ್ ರೀತಿ ಬ್ಲೀಡಿಂಗ್ ಆಗೋದು ಹೊಟ್ಟೆ ನೋವು ಸೊಂಟ ನೋವು ಕಾಲು ನೋವು ಎಲ್ಲ ಕಾಣಿಸ್ಕೊಳ್ಬಹುದು ಈ ಬ್ಲೀಡಿಂಗನ್ನು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಕೂಡ ಕರೀತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವರಿಗೆ ಆಗುತ್ತೆ ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಎರಡನೇ ಲಕ್ಷಣ ಬ್ರೆಸ್ಟಲ್ಲಿ ಚೇಂಜಸ್ ಅಂದ್ರೆ ಕೆಲವರಿಗೆ ನೋವು ಬರ್ಬೋದು ಎದೆ ಭಾರ ಅನಿಸೋದು ತುರ್ಕೆ ಕೂಡ ಆಗ್ಬೋದು ಕೆಲವು ಬದಲಾವಣೆಯನ್ನು ನೀವು ಆ ಸಮಯದಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಮೂರನೇ ಲಕ್ಷಣ ಪದೇ ಪದೇ ಮೂತ್ರ ವಿಸರ್ಜನೆ ಆಗುವುದು ನೀವು ನಾರ್ಮಲ್ ಇರುವಾಗ ಯೂರಿನ್ ಪಾಸ್ ಮಾಡೋಕ್ಕಿಂತ ಹೆಚ್ಚಾಗಿ ಗರ್ಭಿಣಿ ಆದಾಗ ಯೂರಿನ್ ಪಾಸ್ ಆಗುತ್ತೆ ನಾಲ್ಕನೆಯ ಲಕ್ಷಣ ಸುಸ್ತು ಅಥವಾ ಆಯಾಸ ಆಗೋದು ನಾರ್ಮಲ್ ಆಗಿರುವ ದಿನಕ್ಕೆ ಕಂಪೇರ್ ಮಾಡಿದರೆ ಈ ಸಮಯದಲ್ಲಿ ಚಿಕ್ಕ ಪುಟ್ಟ ಕೆಲಸಕ್ಕೂ ಆಯಾಸ ಸುಸ್ತು ಆಗ್ತಾ ಇರುತ್ತೆ ಇನ್ನು ಐದನೆಯ ಲಕ್ಷಣ ಕೆಲವು ಆಹಾರಗಳನ್ನು ತಿನ್ನೋಕೆ ಆಗದೇ ಇರುವುದು ಅಂದರೆ ಅನ್ನದ ವಾಸನೆ ಮೀನಿನ ವಾಸನೆ ಮೊಟ್ಟೆ ವಾಸನೆ ಹೀಗೆ ಕೆಲವು ಆಹಾರ ತಿನ್ನೋಕೆ ಆಗದೆ ವಾಮಿಟ್ ಬಂದ ಹಾಗೆ ಆಗೋದು ನಮ್ಮ ಹಳ್ಳಿ ಕಡೆ ಇದನ್ನು ಬಸರಿ ಬೈಕೆ ಅಂತ ಕೂಡ ಕರೀತಾರೆ ಇನ್ನೂ ಕೆಲವರಿಗೆ ಕೆಲವು ಆಹಾರ ತಿನ್ನೋ ಆಸೆ ಆಗುತ್ತೆ ಹಣ್ಣು ಇರ್ಬೋದು ಮಾವಿನಕಾಯಿ ಸಿಹಿ ಈ ರೀತಿ ಇದು ಕೂಡ ಒಂದು ಲಕ್ಷಣ ಆಗಿರುತ್ತೆ ಇನ್ನು ಆರನೆಯ ಲಕ್ಷಣ ಹೊಟ್ಟೆ ಭಾರ ಎನಿಸೋದು ತೇಗು ಬರೋದು ಸ್ವಲ್ಪ ಊಟ ಮಾಡಿದ್ರೂ ಕೂಡ ಹೊಟ್ಟೆ ಭಾರ ಎನಿಸೋದು ಹಾಗೆ ಗ್ಯಾಸ್ಟ್ರಿಕ್ ಆದ ಹಾಗೆ ಕೂಡ ಆಗುತ್ತೆ ಇನ್ನು ಏಳನೆಯ ಲಕ್ಷಣ ಮೊಡವೆಗಳು ಹೇಳ್ಬೋದು ಹಾರ್ಮೋನ್ ಚೇಂಜಸ್ಸಿಂದ ಮೊಡವೆ ಇಲ್ಲದವರಿಗೂ ಸಹ ಆ ಸಮಯದಲ್ಲಿ ಬರಬಹುದು ಇನ್ನು ಎಂಟನೆಯ ಲಕ್ಷಣ ವಾಕರಿಕೆ ಅಂದರೆ ವಾಂತಿ ಬಂದ ಹಾಗೆ ಆಗುವುದು ಬಾಯಲ್ಲಿ ನೀರು ಬರುವುದು ಆಹಾರ ತಿನ್ನೋಕೆ ಹೋದರೆ ವಾಕರಿಕೆ ಬರಬಹುದು ಒಂಬತ್ತನೆಯ ಲಕ್ಷಣ ಮಲಬದ್ಧತೆ ಅಂದರೆ ಹಾರ್ಮೋನಲ್ ಚೇಂಜಸ್ಸಿಂದ ಜೀರ್ಣಕ್ರಿಯೆಗೆ ಸಹ ಪರಿಣಾಮ ಆಗುತ್ತೆ ಸೊ ಈ ಸಮಯದಲ್ಲಿ ನಿಮಗೆ ಮಲಬದ್ಧತೆ ಸಹ ಆಗಬಹುದು ಹತ್ತನೆಯ ಲಕ್ಷಣ ತಲೆ ಸುತ್ತುವುದು ಆಯಾಸದ ಜೊತೆಗೆ ತಲೆ ತಿರುಗುವುದು ಕೂಡ ಕೆಲವೊಬ್ಬರಿಗೆ ಆಗ್ಬಹುದು ಇನ್ನು ಹನ್ನೊಂದನೆಯ ಲಕ್ಷಣ ಮೂಡ್ ಸ್ವಿಂಗ್ಸ್ ಅಂದರೆ ಕಾರಣ ಇಲ್ಲದೆ ಕೋಪ ಬರೋದು ಬೇಜಾರಾಗೋದು ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಮಾಡೋಕೆ ಆಗದೆ ಇರೋದು ಇದು ಕೂಡ ಗರ್ಭಿಣಿ ಆದಾಗ ಕಾಣುವಂತಹ ಲಕ್ಷಣಗಳಲ್ಲಿ ಒಂದಾಗಿದೆ ಇನ್ನು ಹನ್ನೆರಡನೆಯ ಲಕ್ಷಣ ತಲೆನೋವು ಕೆಲವೊಬ್ಬರಿಗೆ ಇದು ಕಾಮನ್ ಆಗಿದ್ದರೂ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿನೇ ಇರಬಹುದು ಪದೇ ಪದೇ ತಲೆನೋವು ಕಾಣಿಸ್ಕೊಳ್ಬಹುದು ಹದಿಮೂರನೇ ಲಕ್ಷಣ ಏನಂದರೆ ವಜಾನೆಲ್ ಡಿಸ್ಚಾರ್ಜ್ ಸ್ವಲ್ಪ ಮಟ್ಟಿನ ಸ್ಮೆಲ್ ಇರುವಂತಹ ಅಥವಾ ಬಿಳಿ ಅಥವಾ ಹಳದಿ ಬಣ್ಣದ ದ್ರವ ಡಿಸ್ಚಾರ್ಜ್ ಆಗುತ್ತೆ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಇನ್ನು ಹದಿನಾಲ್ಕನೇ ಲಕ್ಷಣ ಏನಂದರೆ ನಿಮ್ಮ ಬಾಡಿಯ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂದರೆ ಜ್ವರ ಬಂದ ರೀತಿಯೆಲ್ಲ ನಾರ್ಮಲ್ ಡೇಸ್ನಲ್ಲಿ ಇರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಯಾಗಿ ಟೆಂಪ್ರೇಚರ್ ಆ ಸಮಯದಲ್ಲಿ ಜಾಸ್ತಿ ಇರುತ್ತೆ ಸೊ ಇವಿಷ್ಟು ಮುಖ್ಯವಾಗಿ ನೀವು ಗರ್ಭಿಣಿ ಆದ ಕೂಡಲೇ ಕಂಡು ಬರುವಂತಹ ಲಕ್ಷಣಗಳು ಆದರೆ ಪೀರಿಯಡ್ ಮಿಸ್ ಆಗಿ ಫಿಫ್ಟೀನ್ ಡೇಸ್ ನಂತರ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಹೌದು ಅಂತ ಅಂದಾದರೆ ಮುಂದಿನ ಟ್ರೀಟ್ಮೆಂಟ್ ಅಥವಾ ಆರೈಕೆಯನ್ನು ಮಾಡ್ತಾ ಹೋಗಿ ಸೊ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡ್ಬೌದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್